ಜನರಲ್ಲಿ ಕ್ರೀಡಾ ಪ್ರತಿಭೆಯನ್ನ ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಅನೇಕ ಸ್ಪರ್ಧೆಗಳನ್ನು ಆಯೋಜಿಸಲಾಗುತ್ತಿದ್ದು ಫೆಬ್ರವರಿ 27ರಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ 80ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಜಿಲ್ಲಾ ಥ್ರೋಬಾಲ್ ಅಸೋಸಿಯೇಷನ್ ಶಿವಮೊಗ್ಗ ಇವರು ಹೊನಲು ಬೆಳಕಿನ ಥ್ರೋಬಾಲ್ ಪಂದ್ಯಾವಳಿಯನ್ನ ನೆಹರು ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿದ್ದಾರೆ. ಈ ಕುರಿತು ಪತ್ರಿಕಾಗೋಷ್ಠಿ ನಡೆಸಿದ ಥ್ರೋಬಾಲ್ ಅಸೋಸಿಯೇಷನ್ ಬಿಎಸ್ವೈ ಯಡಿಯೂರಪ್ಪ ಜನ್ಮದಿನದ ಪ್ರಯುಕ್ತ ಫೆಬ್ರವರಿ 27ರ ಸಂಜೆ ಹೊನಲು ಬೆಳಕಿನ ಮಹಿಳಾ ಮತ್ತು ಪುರುಷರಿಗಾಗಿ ಬಿಎಸ್ವೈ ಥ್ರೋಬಾಲ್ ಕಪ್ ಅನ್ನ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದ್ದು ಪಂದ್ಯದಲ್ಲಿ ಗೆದ್ದವರಿಗೆ ನಗದು ಬಹುಮಾನವನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು. ಫೆಬ್ರವರಿ 27ರ ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮವನ್ನು ಸಂಸದ ಬಿವೈ ರಾಘವೇಂದ್ರ ಉದ್ಘಾಟಿಸಲಿದ್ದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಘನ ಉಪಸ್ಥಿತಿ ಇರಲಿದೆ ಎಂದರು. ಸ್ವಾಗತ ಕೋರ್ತ. ನಾಳೆ ಬೆಳಗ್ಗೆ 27ರಂದು ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ಥ್ರೋಬಾಲ್ ಪಂದ್ಯಾವಳಿ ನಗರದ ನೆಹರು ಕ್ರೀಡಾಂಗಣದಲ್ಲಿ ನಮ್ಮ ಬಿಎಸ್ ಯಡಿಯೂರಪ್ಪನವರ ಒಂದು 80ನೇ ಹುಟ್ಟುಹಬ್ಬದ ಅಂಗವಾಗಿ ಇದು 3ನೇ ವರ್ಷದ ಹೊನಲು ಬೆಳಕಿನ ಈ ಥ್ರೋಬಾಲ್ ಪಂದ್ಯಾವಳಿ ಬೆಳಗ್ಗೆ ಇದು ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಯಡಿಯೂರಪ್ಪನವ್ರು ಇರ್ತಾರೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿ ಎಸ್ ಯಡಿಯೂರಪ್ಪನವ್ರು ಇರ್ತಾರೆ, ಹಾಗೆ ಶಿವಮೊಗ್ಗ ಜಿಲ್ಲೆಯ ಸಂಸದ ಶ್ರೀ ಬಿ ವೈ ರಾಘವರು ಇರ್ತಾರೆ, ವಿಜಯನವರು ಇರ್ತಾರೆ, ಹಾಗೆ ಡಿ ಎಸ್ ಅರುಣ್ರವರು ಅವರ ಅಧ್ಯಕ್ಷತೆ ವಹಿಸಿರ್ತಾರೆ. ಅತಿಥಿಗಳು ಮುಖ್ಯ ಅತಿಥಿಗಳಾಗಿ ಒಂದು ಥ್ರೋಬಾಲ್ ಪಂದ್ಯಾವಳಿಗೆ ಶಿವಮೊಗ್ಗದ ಶಾಸಕರಾದ ಶ್ರೀ ಚಂದ್ರಸಪ್ಪನವರು, ವಿಧಾನ ಪರಿಷತ್ನ ಸದಸ್ಯರಾದ ಶ್ರೀ ಸುಧೀರಗೌಡರು ಹಾಗೂ ನಾನಿರ್ತೀನಿ, ಮತ್ತು ಹಾಗೆ ಮಂಜುನಾಥ್ ಅವರು ನಮ್ಮ ಸಹಾಯಕ ನಿರ್ದೇಶಕರು ಮಂಜುನಾಥರಿರ್ತಾರೆ. ಇದರಲ್ಲಿ ಒಂದು ವಿಶೇಷ ಏನಂದರೆ ಬೆಳಗ್ಗೆ ಒಂದು ಕೇಕ್ ಕತ್ತರಿಸುವ ಮೂಲಕ ಕೇಕ್ ಕಟ್ ಮಾಡುವ ಮೂಲಕ ಇವರು ಉದ್ಘಾಟನಾ ಸಮಾರಂಭ ಮಾಡ್ತಾ ಇದ್ದೀವಿ ಆ ದಿನ. ಅದೇ ದಿನ ಸಂಜೆ 6:30ಕ್ಕೆ ಇದು ಫೈನಲ್ ಇರುತ್ತೆ, ಒಂದು ಬೆಳಕಿನ ಏನು ಥ್ರೋಬಾಲ್ ಪಂದ್ಯಾವಳಿ ಇರುತ್ತೆ ಇದು ಫೈನಲ್ ಇರುತ್ತೆ. ಇದರ ಅಧ್ಯಕ್ಷತೆಯನ್ನು ಅರುಣ್ರವರು ವಹಿಸಿರ್ತಾರೆ, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು. ಹಾಗೆ ಮುಖ್ಯ ಅತಿಥಿಗಳಾಗಿ SS ಜ್ಯೋತಿ ಪ್ರಕಾಶ್ ಅವರು ಮಾಜಿ ಸ್ಕೂಲ್ ಅಧ್ಯಕ್ಷರು ಹಾಗೂ ಮಾರ್ಗದರ್ಶಕರು ಇರ್ತಾರೆ, ನಮ್ಮ ಜಿಲ್ಲಾ BJP ಪ್ರಮುಖರು ಹಾಗೂ ನಮ್ಮ ಶ್ರೀ ಶಶಿ KS ಖಜಾಂಚಿ ರಾಜ್ಯ ವಾಲಿಬಾಲ್ ಸಂಸ್ಥೆ ಹಾಗೂ ಅಧ್ಯಕ್ಷರು ಒಲಿಂಪಿಕ್ ಸಂಸ್ಥೆ ಇವರು ಮುಖ್ಯ ಅತಿಥಿಗಳಾಗಿರ್ತಾರೆ. ಹಾಗೆ ನಿರಂಜನ್ ಮೂರ್ತಿ ಅವರು ದೈಹಿಕ ಶಿಕ್ಷಣ ಅಧಿಕಾರಿಗಳು, ರಾಮಚಂದ್ರಪ್ಪನವರು ಮತ್ತು KG ಮಠಪತಿ ಅವರು ಕಾರ್ಯದರ್ಶಿ ಜಿಲ್ಲಾ ಥ್ರೋಬಾಲ್ ಅಸೋಸಿಯೇಷನ್ನ ಶಿವಮೊಗ್ಗ, ಮತ್ತೆಲ್ಲ ಪದಾಧಿಕಾರಿಗಳು ಇರ್ತಾರೆ. ಇದು ಈ ಸಲ 3ನೇ ವರ್ಷದ ವಿಶೇಷವಾಗಿ ಒಂದು ಕೇಕ್ ಕತ್ತರಿಸುವ ಮೂಲಕ ಹಾಗೂ ಬಲೂನ್ ಬಿಡುವ ಮೂಲಕ ಒಂದು ಈ ಒಂದು ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ದಯವಿಟ್ಟು ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರು ಸಹ ಇದರಲ್ಲಿ ಬಂದು ಪಾಲ್ಗೊಳ್ಳಬೇಕು ಹಾಗೂ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಿಸಿಕೊಳ್ತೇನೆ.